ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಮೀನಿನ ಮೊಟ್ಟೆ ಫ್ರೈ ಹೇಗ್ ಮಾಡುದು ಅಂತ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನರು ಅದು ಮೀನಿನ ಮೊಟ್ಟೆ ಫ್ರೈ ಮಾಡುವಾಗ ಸ್ಮೆಲ್ ಬರುತ್ತೆ ಅಂತ ಹೇಳಿ ತುಂಬಾ ಜನರು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಸ್ಮೆಲ್ ಬರದೇ ರೀತಿಯಾಗಿ ಯಾರು ಬೇಕಾದ್ರೂ ಕೂಡ ಆರಾಮಾಗಿ ತಿನ್ಬಹುದು. ಸೊ ನಾನು ಕೆಲವೊಂದು ಟಿಪ್ ನ ಹೇಳ್ತೀನಿ, ಆ ಟಿಪ್ ನ ಫಾಲೋ ಮಾಡಿದ್ರೆ ಸ್ವಲ್ಪನೂ ಕೂಡ ಸ್ಮೆಲ್ ಬರೋದಿಲ್ಲ. ಮತ್ತೆ ತಡ ಮಾಡದೆ ಈ ಮೀನಿನ ಮೊಟ್ಟೆ ಫ್ರೈ ಹೇಗ್ ಮಾಡ್ತು ಅಂತ ನೋಡೋಣವಾ. ಅದಕ್ಕಿಂತ ಮೊದಲನೇದಾಗಿ ಫ್ರೆಂಡ್ಸ್, ನೀವು ಕೂಡ ಮೀನಿನ ಮೊಟ್ಟೆ ಫ್ರೈ ಇಷ್ಟಪಡೋರಾಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಮ್ಮ ಚಿಲಿಮ ಇವಾಗ ಎದ್ದಿದ್ದಾಳೆ. ನನ್ನ ಅಷ್ಟರಲ್ಲಿ ಅಡುಗೆ ಕೂಡ ಮಾಡ್ಕೋತೀನಿ. ಸ್ವಲ್ಪ ಚಿನ್ನಿಮ ಹೆಲ್ಪ್ ಮಾಡ್ತಾಳೆ ನನಗೆ. ಅಲ್ಲ ಚಿನ್ನಮ್ಮ, ಹೆಲ್ಪ್ ಮಾಡ್ತೀಯಾ ಮಮ್ಮಿಗೆ, ಹೆಲ್ಪ್ ಮಾಡ್ತೀಯಾ? ಸೊ ನಿಮಗೆ, ಸೊ ಬನ್ನಿ, ತಡ ಮಾಡಿದೆ ಈ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಡೋಣ. ಬಂಗಾರ ಆಯ್ತು ಚಿನ್ನ, ಬಂಗಾರ ಆಯ್ತು. ಫಸ್ಟು ಒಂದು ಪಾತ್ರೆಯಲ್ಲಿ ಒಂದು ಅಥವಾ ಒಂದೂವರೆ ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ಆನಂತರ ಸ್ಟೌವ್ನ ಆನ್ ಮಾಡಿಕೊಂಡು ಸ್ವಲ್ಪ ನೀರು ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದಕ್ಕೆ ಒಂದು ಕಾಲು ಟೀಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ, ಈಗ ನೀರು ಸ್ವಲ್ಪ ಕಾದಿದೆ, ಕಾದಮೇಲೆ ಇದಕ್ಕೆ ನಾನಿಲ್ಲಿ ಒಂದು 200 ಗ್ರಾಮ್ನಷ್ಟು ಮೀನಿನ ಮೊಟ್ಟೆನ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಒಂದು 2-3 ಸಲ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿ ಎತ್ತಿಟ್ಕೋಬೇಕು. ಈ ಥರ ತೊಳೆದ್ಬಿಟ್ಟು ಈ ನೀರಿನಲ್ಲಿ ಹಾಕ್ಕೋಬೇಕು. ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಮುಚ್ಚುಳನ ಮುಚ್ಚಿಟ್ಬಿಟ್ಟು ಜಸ್ಟ್ 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ, 3 ನಿಮಿಷ ಆದಮೇಲೆ ಈ ರೀತಿ ಮೊಟ್ಟೆ ಎಲ್ಲ ಕಲರ್ ಚೇಂಜ್ ಆಗಿರುತ್ತೆ. ಇಷ್ಟಾದರೆ ಸಾಕು. ಈಗ ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಈ ರೀತಿ ಮತ್ತೆ ಇದನ್ನು ತೊಳೆಯೋ ಅವಶ್ಯಕತೆ ಏನೂ ಇಲ್ಲ. ನೀಟಾಗಿ ಕುದಿಸಿಟ್ಕೊಂಡಿದ್ದೀವಲ್ವ, ಸೈಡಿಗೆ ಎತ್ತಿಟ್ಕೊಳ್ಳಿ. ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಒಂದು ಕಡಾಯಿನ ಬಿಸಿ ಮಾಡ್ಕೊಳ್ಳಿ, ಅದಕ್ಕೆ 1.5 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು 2-3 ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದಕ್ಕೆ ಸೆಳ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡ್ಬಿಟ್ಟು ಇದು ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಮಧ್ಯ ಈ ರೀತಿ ಕೈ ಆಡಿಸ್ತಾ ಇರಿ. ಈರುಳ್ಳಿ ಇಷ್ಟು ಕೆಂಪಗಾದರೆ ಸಾಕು. ನೆಕ್ಸ್ಟ್ ಇದಕ್ಕೆ 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. 1/4 ಟೀಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1/4 ಟೀಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ, ಹಾಗೆ 1/4 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಮೇಲೆ ನಾವು ಫಸ್ಟು ಮೊಟ್ಟೆನ ಕುದಿಸಿಟ್ಕೊಂಡಿದ್ವಲ್ವ, ಅದನ್ನು ಹಾಕ್ಕೊಳ್ಳಿ. ನಾವು ಮೊಟ್ಟೆನ ಆಲ್ರೆಡಿ ಕುದಿಸಿದ್ದೀವಿ, ಅದಕ್ಕಾಗಿ ತುಂಬ ಹೊತ್ತು ಬೇಯಿಸಬೇಕಾದ ಅಗತ್ಯ ಇಲ್ಲ. ಮೊಟ್ಟೆನ ಹಾಕಾದಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಈ ರೀತಿ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದಕ್ಕೆ 1/4 ಟೀಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀಸ್ಪೂನಷ್ಟು ಗರಂ ಮಸಾಲ, ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳಿ. ಕರಿಬೇವು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ 1/2 ಟೇಬಲ್ಸ್ಪೂನಷ್ಟು ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡಾದಮೇಲೆ 1 ನಿಮಿಷ ಮುಚ್ಚುಳನ ಮುಚ್ಚಿಡಿ. 1 ನಿಮಿಷ ಆದಮೇಲೆ ಬಿಸಿ ಬಿಸಿಯಾಗಿ ಮೀನಿನ ಮೊಟ್ಟೆ ಫ್ರೈ ರೆಡಿಯಾಗಿದೆ. ನೀವು ಬಿಸಿ ಬಿಸಿಯಾಗಿ ಚಪಾತಿ ಜೊತೆ, ರೊಟ್ಟಿ ಜೊತೆ ತಿಂದರೆ ಸೂಪರಾಗಿರುತ್ತೆ. ಹಾಗೆ ಅನ್ನ ಸಾರು ಜೊತೆ ಕೂಡ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋದಾಗ, ಸೊ ಎಲ್ಲರೂ ರಿಲೇಟಿವ್ಸ್ ಎಲ್ಲರೂ ಬಂದಾಗ ಜಾಸ್ತಿ ಮೀನು ತರ್ತಾ ಇದ್ರಲ್ವ, ಆವಾಗ ಆ ಮೀನಲ್ಲಿ ಸಾಕಷ್ಟು ಮೊಟ್ಟೆ ಸಿಗ್ತಾ ಇತ್ತು. ಆವಾಗ ಈ ಥರ ಪಲ್ಯನ ಮಾಡ್ತಾ ಇದ್ರು. ಸೊ ಅದೇ ಸ್ಟೈಲ್ನಲ್ಲೇ ನಾನು ನಿಮಗೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವಿಲೇಜ್ಗಳಲ್ಲೆಲ್ಲ ಅಂದರೆ ಹಳ್ಳಿಗಳಲ್ಲೆಲ್ಲ ಇದೇ ಥರ ಮಾಡ್ತಾರೆ. ಇದರಿಂದ ಸ್ಮೆಲ್ ಕೂಡ ಬರೋದಿಲ್ಲ, ಹಾಗೆ ತುಂಬ ಟೇಸ್ಟ್ ಕೂಡ ಕೊಡುತ್ತೆ. ಒಂದ್ಸಲ ಈ ಮೆಥಡ್ನಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಇವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.